ಬ್ರೆಸ್ಟ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಏನೇನಿರುತ್ತೆ, ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಏನು, ಅದನ್ನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಬ್ರೆಸ್ಟ್ ಕ್ಯಾನ್ಸರ್ ಸಿಂಪ್ಟಮ್ಸಲ್ಲಿ ಹಲವಾರು ಸಿಂಪ್ಟಮ್ಸ್ ಇರುತ್ತೆ. ಒಂದು, ಬ್ರೆಸ್ಟಲ್ಲಿ ಏನಾದರೂ ಗಡ್ಡೆ ಕಾಣಿಸ್ಕೊಳ್ಳೋದು, ಬ್ರೆಸ್ಟ್ ಚರ್ಮದಲ್ಲಿ ಅಂದರೆ ಸ್ಕಿನ್ನಲ್ಲಿ ಏನಾದರೂ ಚೇಂಜಸ್ ಕಾಣೋದು, ಉದಾಹರಣೆಗೆ ರೆಡ್ ಆಗೋದು ಸ್ಕಿನ್ನು, ಅಥವಾ ಆರೆಂಜ್ ಸ್ಕಿನ್ ಥರ ಗುಳಿ ಗುಳಿಯಾಗಿ ಕಾಣೋದು, ಅದನ್ನು ಆರೆಂಜ್ ಪೀಲ್ ಅಪಿಯರೆನ್ಸ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಮೊಳೆ ತೊಟ್ಟು ಅಥವಾ ನಿಪ್ಪಲ್, ಅದರಿಂದ ಏನಾದರೂ ರಕ್ತದ ಹಾಗೆ ಇಲ್ಲಾಂದರೆ ನೀರಿನ ಹಾಗೆ ಏನಾದರೂ ಕಾರುವುದು. ಅದರ ಜೊತೆಗೆ ನಿಪ್ಪಲ್ ಸಮ್ಟೈಮ್ಸ್ ಒಳಗೆ ಎಳೆದುಕೊಂಡಿರ್ಬೋದು, ಅದನ್ನು ನಿಪ್ಪಲ್ ರಿಟ್ರಾಕ್ಷನ್ ಅಂತ ಹೇಳ್ತೀವಿ. ಇದೆಲ್ಲ ಕ್ಯಾನ್ಸರ್ನ ಸಿಂಪ್ಟಮ್ಸು. ಸಮ್ಟೈಮ್ಸ್ ಏನಾಗುತ್ತೆ, ಕಂಕುಳಲ್ಲಿ ನೆರಿಗಡ್ಡೆ ಅಂತ ಏನು ಹೇಳ್ತೀವಿ, ಲಿಂಫ್ ನೋಡ್ಸ್, ಅದರ ಸ್ವೆಲ್ಲಿಂಗ್ ಕೂಡ ಕಾಣಿಸ್ಕೊಳ್ಳಬಹುದು. ಇದೆಲ್ಲ ಸಿಂಪ್ಟಮ್ಸ್ ಕಂಡಲ್ಲಿ ನಾವು ಫಸ್ಟು ಒಂದು ಆನ್ಕಾಲಜಿಸ್ಟ್ ಸಲಹೆ ಪಡೆಯಬೇಕು. ಬ್ರೆಸ್ಟ್ ಕ್ಯಾನ್ಸರ್ ಗಡ್ಡೆ ಕೈಗೆ ಸಿಗುವ ಮುನ್ನ ಕಂಡರಿಯುವ ದಾರಿ ಇದೆಯೇ? ಇದೆ, ಅದೇ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್. ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ನಲ್ಲಿ ನಾವು ಮಾಡಬೇಕಾದ ವಿಷಯಗಳೇನು ಅದನ್ನು ನೋಡೋಣ. ಫಸ್ಟ್, ಯಾವ ಟೈಮ್ನಲ್ಲಿ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡಬೇಕು? ಪೀರಿಯಡ್ಸ್ ಆಗುವ ಮಹಿಳೆಯರು ಪೀರಿಯಡ್ಸ್ ಮುಗಿದು ಒಂದು ವಾರದ ನಂತರ ಅವರ ಬ್ರೆಸ್ಟ್ ಸೆನ್ಸಿಟಿವಿಟಿ ಕಡಿಮೆ ಇದ್ದಾಗ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಬೋದು. ಸೊ ಅದರಲ್ಲಿ ಎರಡು ಪಾರ್ಟ್ ಇರುತ್ತೆ, ಒಂದು ವಿಜುವಲ್ ಎಕ್ಸಾಮಿನೇಷನ್, ಇನ್ನೊಂದು ಮ್ಯಾನ್ಯುವಲ್ ಎಕ್ಸಾಮಿನೇಷನ್. ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ತಮ್ಮ ನಾರ್ಮಲ್ ಬ್ರೆಸ್ಟ್ ಹೇಗಿರುತ್ತೆ, ಅದರ ಶೇಪ್ ಏನು, ನಾರ್ಮಲ್ ಕನ್ಸಿಸ್ಟೆನ್ಸಿ ಏನು ಎಂದು ತಿಳಿಯದಿರುವುದರಿಂದ ಗಡ್ಡೆ ಅಡ್ವಾನ್ಸ್ ಸ್ಟೇಜ್ ಆಗುವವರೆಗೂ ಅದರ ಬಗ್ಗೆ ಲಕ್ಷ್ಯ ಇರುವುದಿಲ್ಲ. ಸೊ ನಾರ್ಮಲಿ ಅವರ ಬ್ರೆಸ್ಟ್ ಹೇಗಿರುತ್ತೆ, ಯಾವ ಶೇಪಲ್ಲಿರುತ್ತೆ, ಏನು ನಾರ್ಮಲ್ ಕನ್ಸಿಸ್ಟೆನ್ಸಿ ಅಂತ ತಿಳ್ಕೋಬೇಕು. ಫಸ್ಟ್, ಒಂದು ಕನ್ನಡಿಯ ಮುಂದೆ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಎಕ್ಸ್ಪೋಸ್ ಮಾಡಿ ಅವರ ಎರಡು ಬ್ರೆಸ್ಟ್ಗಳ ಶೇಪ್, ಸೈಜ್, ಸಿಮಿಟ್ರಿ ಮತ್ತು ನಿಪ್ಪಲ್ನಿಂದ ಏನಾದರೂ ಡಿಸ್ಚಾರ್ಜ್ ಇದೆಯಾ ಅಂತ ಗಮನಿಸಬೇಕು. ಹಾಗೆ ಎರಡು ಕೈಗಳನ್ನು ಹೀಗೆ ಮೇಲೆ ಎತ್ತಿ ಎರಡು ಬ್ರೆಸ್ಟ್ನ ಮೂಮೆಂಟ್ ಹೇಗಿದೆ, ನಾರ್ಮಲಾಗಿ ಮೇಲೆ ಹೋಗಿದೆಯಾ ಅಂತ ನೋಡಬೇಕು. ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಬ್ರೆಸ್ಟಿನ ಕೆಳಭಾಗ ಅಂದರೆ ಇನ್ಫ್ರಾ ಮ್ಯಾಮರಿ ಫೋಲ್ಡ್ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಅಥವಾ ಆಕ್ಸಿಲ್ಲ ಅಂದರೆ ಕಂಕುಳಲ್ಲಿ ಏನಾದರೂ ಗಡ್ಡೆ ಇದ್ದರೆ ಅದು ಈಸಿಯಾಗಿ ಕಂಡುಹಿಡಿಯಬಹುದು. ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನಲ್ಲಿ ನೆಕ್ಸ್ಟ್ ಪಾರ್ಟ್ ಮ್ಯಾನ್ಯುವಲ್ ಎಕ್ಸಾಮಿನೇಷನ್. ಈ ಮ್ಯಾನ್ಯುವಲ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ನಮಗೆ 5 to 10 minutes ಬೇಕು. ಸೊ ಇದರಲ್ಲಿ ನಾವು ಮಲ್ಕೊಂಡಿರೋವಾಗಲೂ ಇಲ್ಲಾಂದರೆ ಸ್ನಾನ ಮಾಡೋವಾಗಲೂ ಇದನ್ನು ಮಾಡ್ಬೋದು. ಸೊ ಇದು ಮಾಡುವಾಗ ಏನಂದರೆ, ಈ ಕೈನಲ್ಲಿರೋ ಮೂರು ಬೆರಳಿನ ಈ ಭಾಗದಿಂದ ನಮ್ಮ ಕಾಲರ್ ಬೋನಿಂದ ಕೆಳಗೆ ಕ್ಲಾಕ್ ವೈಸ್ ಪ್ಯಾಟರ್ನಲ್ಲಿ ಹೀಗೆ ಎಕ್ಸಾಮಿನೇಷನ್ ಮಾಡಬೇಕು. ಹೀಗೆ ಮಾಡ್ತಾ ಮಾಡ್ತಾ ನಿಪ್ಪಲ್ವರೆಗೂ ಮಾಡಬೇಕು. ಸೊ ಲೈಟ್ ಪ್ರೆಷರ್, ಮೀಡಿಯಂ ಪ್ರೆಷರ್, ಸ್ಟ್ರಾಂಗ್ ಪ್ರೆಷರ್, ಈ ಮೂರು ಥರದ ಪ್ರೆಷರ್ ಕೊಟ್ಟು ಎಕ್ಸಾಮಿನೇಷನ್ ಮಾಡೋದ್ರಿಂದ ಯಾವುದೇ ಸಣ್ಣ ಗಡ್ಡೆ ಇದ್ದರೂ ಅದನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸಪೋಸ್ ಈ ಥರ ಏನಾದರೂ ಗಡ್ಡೆ ಕಂಡರೆ ತಕ್ಷಣ ನಾವು ಆನ್ಕಾಲಜಿಸ್ಟ್ನ ಸಲಹೆ ಪಡೆಯಬೇಕು. ಟ್ರೈನಿಂಗ್ನಲ್ಲಿ ನಾವು ತಿಳಿಯಬೇಕಾದ ಮುಖ್ಯವಾದ ವಿಷಯ ಏನೆಂದರೆ, ಈ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅನ್ನೋದು ಸ್ಕ್ರೀನಿಂಗ್ ಪ್ರೊಸೀಜರ್ಗೆ ಆಲ್ಟರ್ನೇಟಿವ್ ಅಲ್ಲ. ಸೊ ಎನಿ ಫೀಮೇಲ್ 40 ವರ್ಷ ಆದಮೇಲೆ ಮ್ಯಾಮೋಗ್ರಫಿ ವರ್ಷಕ್ಕೆ ಒಮ್ಮೆ ಮಾಡಿಸುವುದು ಮಸ್ಟ್. ಅದೇ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಆಗಿ ಇದ್ದರೆ ಅವರು 40 ವರ್ಷ ಕೆಳಗಿದ್ದರೂ ಕೂಡ ಅಲ್ಟ್ರಾಸೌಂಡ್ ಬ್ರೆಸ್ಟ್ ಅಥವಾ MRI ವರ್ಷಕ್ಕೊಮ್ಮೆ ಮಾಡಿಸುವುದು ಉಚಿತ. ಇದು ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ, ಗಡ್ಡೆ ಚಿಕ್ಕದಾಗಿರುವಾಗಲೇ ನಾವು ಅರ್ಲಿಯಾಗಿ ಅದನ್ನು ಡಯಾಗ್ನೋಸ್ ಮಾಡ್ಬೋದು. ಅರ್ಲಿ ಡಯಾಗ್ನೋಸಿಸ್ ಆದರೆ ಔಟ್ಕಮ್ ವಿಲ್ ಬಿ ಬೆಟರ್. ಸೊ ಈ ಅರ್ಲಿ ಡಯಾಗ್ನೋಸಿಸ್ ಅಡ್ವಾಂಟೇಜ್ ಏನಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.